ನಮಸ್ಕಾರ ನಾನು ಡಾಕ್ಟರ್ ಜಯಂತ್ ಡಿ ಎಸ್ ಪದ್ಮಶ್ರೀ ಅವಾರ್ಡಿ ಡಾಕ್ಟರ್ ಕೆ ಕೆ ಅಗರ್ವಾಲ್ ಅವರ ಕೋವಿಡ್ ಕುರಿತ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಈಗ ನನಗೆ ಮೈಲ್ಡ್ ಕೋವಿಡ್ ಆಗಿತ್ತು ಒಂಬತ್ತು ದಿವಸಗಳ ಆಗೋಗಿದೆ ಸತತವಾಗಿ ಮೂರು ದಿವಸದಿಂದ ನನಗೆ ಯಾವುದೇ ಜ್ವರದ ರೀತಿಯ ಲಕ್ಷಣ ಇಲ್ಲ ಅಂತಾದರೆ ಅಲ್ಲಿಗೆ ಹತ್ತನೇ ದಿವಸಕ್ಕೆ ನಿಮ್ಮನ್ನು ನೀವು ಕೋವಿಡ್ ಮುಕ್ತ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೋಬಹುದು ಒಂಬತ್ತು ದಿವಸದ ನಂತರ ಕೋವಿಡ್ ಮಲ್ಟಿಪ್ಲಿಕೇಟಿವ್ ಇರೋಲ್ಲ ಅಂದರೆ ರೆಪ್ಲಿಕೇಬಲ್ ಇರೋದಿಲ್ಲ ಸೊ ಹಾಗಾಗಿ ಟೆಕ್ನಿಕಲಿ ನೀವು ಇನ್ನೊಬ್ಬರಿಗೆ ಇನ್ಫೆಕ್ಷನ್ ನಿಮ್ಮಿಂದ ಹರಡುವಂಥ ಚಾನ್ಸಸ್ ಇರಲ್ಲ ಆದರೂ ಮತ್ತೊಂದು ನಾಲ್ಕೈದು ದಿವಸ ನೀವು ಐಸೋಲೇಷನಲ್ಲಿದ್ದು ನಂತರ ನಿಮ್ಮ ಥರ ನೀವು ದೈನಂದಿನ ಜೀವನವನ್ನು ಯಥಾಪ್ರಕಾರ ಮುಂದುವರಿಸ್ಬೋದು ಆದರೆ ಕೋವಿಡ್ ನಮ್ಮ ದೇಹದ ಒಳಗಡೆ ಹೋದಾಗ ನಮ್ಮ ಬಾಡಿ ಅದರ ವಿರುದ್ಧ ಫೈಟ್ ಮಾಡಿರುತ್ತೆ ಕೋವಿಡ್ ನಮಗೆ ಡ್ಯಾಮೇಜ್ ಮಾಡಲಿಕ್ಕೆ ಟ್ರೈ ಮಾಡಿರುತ್ತೆ ಆ ಡ್ಯಾಮೇಜ್ನಿಂದಾಗಿ ನಮಗೆ ಕೆಲವು ಸಣ್ಣ ಪುಟ್ಟ ತೊಂದರೆಗಳು ಇರ್ಬೋದು ಅದು ಸ್ವಲ್ಪ ದಿವಸ ನಮಗೆ ಹೀಲಾಗಲಿಕ್ಕೆ ಬೇಕಾಗುತ್ತೆ ಸಮಯ ಏನಾಗ್ಬೋದು ಗಂಟಲಿನಲ್ಲಿ ಅಲ್ಸರ್ ಥರ ಆಗಿದ್ದಿರ್ಬೋದು ಅದು ಸರಿ ಹೋಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಥವಾ ಊಟ ಮಾಡ್ತಕ್ಕಂಥ ಅನ್ನ ನಾಳೆ ಏನಿದೆ ಅದರೊಳಗಡೆಗೆ ಏನೋ ಡ್ಯಾಮೇಜ್ ಆಗಿದ್ದಿರ್ಬೋದು ಅದಕ್ಕೆ ಸ್ವಲ್ಪ ದಿವಸ ಬೇಕಾಗುತ್ತೆ ಅಥವಾ ಲಂಗ್ಸಿಗೆ ಹೋಗಿ ಸ್ವಲ್ಪ ಮಟ್ಟಿಗೆ ಅದು ಡ್ಯಾಮೇಜ್ ಮಾಡಿದೆ ಚೂರು ನಿಮೋನಿಯಾ ಥರ ಆಗಿತ್ತು ನನಗೆ ಅನ್ನೋದಾದರೆ ಅವಾಗ ಅದನ್ನು ಸಿ ಒ ಪಿ ಡಿ ಥರನೋ ಅಥವಾ ಅಸ್ಮಾ ಥರನ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಅಥವಾ ಬೇರೆ ಏನೋ ಸಮಸ್ಯೆ ಆಗಿದೆ ಅಂತ ಅಂದ್ಕೊಳ್ಳೋಣ ಈಗ ಯೂರಿನರಿ ಬ್ಲ್ಯಾಡರ್ ಅದರೊಳಗಡೆಗೆ ಸಿಸ್ಟೈಟಿಸ್ ಅಂತ ಆಗಿದೆ ಸೊ ಕಲ್ಚರಿ ಕೊಡ್ತೀವಿ ರಿಪೋರ್ಟ್ ಒಳಗಡೆಗೆ ಯಾವುದೇ ಗ್ರೋತ್ ಬರೋಲ್ಲ ಆದರೂ ನನಗೆ ಉರಿ ಮೂತ್ರ ಥರ ಸ್ವಲ್ಪ ಇರ್ತದೆ ಸೊ ಹಾಗೇನಾದರೂ ಇದ್ದರೆ ಆವಾಗ ಅದು ಸರಿ ಹೋಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ವೈರಸ್ಸಿನ ಡ್ಯಾಮೇಜು ಸ್ವಲ್ಪ ದಿವಸ ಇರ್ತದೆ ಆದರೆ ವೈರಸ್ಸು ಈಗಾಗಲೇ ನಿಮ್ಮ ದೇಹದಲ್ಲಿ ಇಲ್ಲ ಹಾಗಿದ್ದಾಗ ನೀವು ನೆಕ್ಸ್ಟ್ ಯಾವ ಡಾಕ್ಟ್ರನ್ನ ಕಾಣಬೇಕು ಮತ್ತೊಂದು ಸರಿ ನಾನು ಕೋವಿಡ್ ಹಾಸ್ಪಿಟ್ಲಿಗೆ ಹೋಗಬೇಕಾ ನನಗೆ ಒಂಚೂರು ತೊಂದರೆ ಇದೆ ನನಗಿನ್ನೂ ಗಂಟ್ಲಿನಲ್ಲಿ ಉರಿ ಇದೆ ಊಟ ಮಾಡಲಿಕ್ಕೆ ನನಗೆ ಉರಿ ಆಗ್ತದೆ ತುಂಬ ಅಸಿಡಿಟಿ ಥರ ಇದೆ ಅಥವಾ ಯೂರಿನ್ ಪಾಸ್ ಮಾಡಲಿಕ್ಕೆ ಇದೆ ಬೇರೆ ತುಂಬ ಸುಸ್ತಿದೆ ನನಗೆ ಸೊ ನೀವು ಕೋವಿಡ್ ಹಾಸ್ಪಿಟ್ಲಿಗೆ ಹೋಗೋ ಅಗತ್ಯ ಇಲ್ಲ ಒಂಬತ್ತು ದಿವಸ ಆಗಿದೆ ಅನ್ನೋದಾದರೆ ಯಾವುದೇ ನಾನು ಕೋವಿಡ್ ಹಾಸ್ಪಿಟಲಿಗೆ ಹೋಗ್ಬೋದು ಅಥವಾ ನಿಮ್ಮ ಜನರಲ್ ಡಾಕ್ಟರೇ ಇರ್ತಾರೆ ಅವ್ರಿಗೆ ಕಾಣ್ಬೋದು ಸೊ ಕೋವಿಡ್ ಸಮಸ್ಯೆ ಇಲ್ಲ ಅಂತಾದರೂ ಕೋವಿಡಿನಿಂದ ಆಗಿರ್ತಕ್ಕಂಥ ತೊಂದರೆಗಳಿಗೆ ಇನ್ನೊಂದು ಸ್ವಲ್ಪ ದಿವಸ ಟ್ರೀಟ್ಮೆಂಟ್ ಬೇಕಾಗ್ತದೆ ಸೊ ಗಾಬರಿ ಆಗೋಂಥದ್ದು ಏನೂ ಇಲ್ಲ ಅದು ಯಾವ್ಯಾವ ತೊಂದರೆ ಇರ್ತದೆ ಅದಕ್ಕೆ ನೀವು ಸರಿಯಾದ ಟ್ರೀಟ್ಮೆಂಟ್ ತೊಗೋಬೇಕು ಸೊ ಒಂಬತ್ತು ದಿವಸ ಆದ ನಂತರ ಯಾವುದೇ ನಾನ್ ಕೋವಿಡ್ ಹಾಸ್ಪಿಟ್ಲಿಗೆ ಹೋಗಿ ನೀವು ಟ್ರೀಟ್ಮೆಂಟ್ ತೊಗೋಬೋದು ಮಾಹಿತಿ ಉಪಯುಕ್ತ ಅಂತ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮಸ್ಕಾರ